जमीन अर्जी वजा आगे नट दर्शन के क्षण क्षण कूड़ा चिंते काड़ता है। नेन्ने वर्गू प्लान ए प्लान बी अंत डी गैंग इत्तु प्लान ए फेल्यूर आगे फ्लॉप आगे प्लान बी ना एक्सिक्यूट मोदे सर्कस ने वर्गू कूड़ा प्लान ए प्लान बी अली डी गैंग इत्तु प्लान ए विफल प्लान बी सक्सेस मोदे अथवा एक्सिक्यूट मोदे सर्कस पत्नी विजयलक्ष्मी बल्लारी हादू कैल हे वापस बंद आरोग्य समस्या प्लान बी दासन आप्तर सिद्धपड़स्ता प्रकार प्लान बी ऐन अंतर्रे बल्लारी बिट्टु बेरे जैल के शिफ्ट मासुंताचार सामान्य कैदी हेग ट्रीट मातारो अदे रीतियल्ली बल्लारी जैल दर्शन ट्रीट माता सर्जिकल चेर को अस्टे बेडशीट दिंबू व्यवस्था अथवा मेडिकल बेड यू कूड़ा सिक्कीव्र बेन्नु नोविनिंद जैल दर्शन ओद्दाड़ता सो हीगागि प्लान बी अन्न एक्सिक्यूट मास्बेकु अंत दासन आप्तर जन सर्कस आ प्रकार बल्लारी बेरे जैल के शिफ्ट मासुंताचार बल्लारी प्रतिनिधि वीरेश नेर संपर्क जॉइन आगता वीरेश सद्य विजयलक्ष्मी बल्लारी बंद कूड़ा जैल के बरदे वापस आगे अवंथदी इन दर्शन के जैलू कूड़ा वैद्यर बंद तपासणे बेनो इन प्लान बी प्रकार बल्लारी जैल बिटु बेरे जैल के आतन शिफ्ट मासुंत आलोचने नड़ीता है अवंथद सो वटारे दर्शन प्रकरण संबंध ऐने अपडेट्स है वीरेश ಸಿದ್ದರಾಯಿಗಾಗಲೇ ಸುಮಾರು 50 ದಿನಗಳ ಆಗುತ್ತಾ ಬಂತು ಬಳ್ಳಾರಿಯ ಕೇಂದ್ರ ಕಾರ್ಯಗೃಹಕ್ಕೆ ಈ ಒಂದು ಕಿಲ್ಲಿಂಗ್ ಸ್ಟಾರ್ ದರ್ಶನ ಸೇರಿ ಈ ರಾಜ್ಯಾತೀತದ ಹಿನ್ನೆಲೆ ಈ ಒಂದು ಬಳ್ಳಾರಿ ಜೈಲಿಗೆ ಈ ಒಂದು ಬಂದು ಸೇರಿ ಶಿಫ್ಟ್ ಮಾಡಿದಂತ ನಂತರದಿಂದಾಗಿ ಈ ಒಂದು ಇಲ್ಲಿ ದರ್ಶನ್ ಅವರು ಒಬ್ಬ ಸಾದಾ ಸೀದಾ ವ್ಯಕ್ತಿ ಅಂತೆಯೇ ಜೀವನ ನಡೆಸುವಂತ ಪರಿಸ್ಥಿತಿ ಬಂತು ಯಾವದೇ ಒಬ್ಬ ಸಾಧಾರಣ ಕೈದಿಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡಲಾಗುತ್ತದೆಯೋ ಅದೇ ರೀತಿಯ ಸೌಲಭ್ಯವನ್ನು ಸಹ ಈ ಒಂದು ಬಳ್ಳಾರಿ ಜೈಲಿನಲ್ಲಿ ನೀಡಲಾಗುತ್ತೆ ಅದಕ್ಕೂ ಮೀರಿದಂತ ಯಾವುದೊಂದು ಸೌಲಭ್ಯವೂ ಸಹ ಬಳ್ಳಾರಿ ಜೈಲ ಅಧಿಕಾರಿಗಳು ನೀಡದೇ ಇರುವುದರಿಂದ ಈ ಒಂದು ದರ್ಶನ್ ಗೆ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗಿದೆ ಕಾರಣ ಇಷ್ಟೇ ಇಲ್ಲಿ ತನ್ನ ಒಂದು ಹೀರೋಯಿಸಂ ನ ಯಾವೊಂದು ಅಂಶವೂ ಸಹ ಬೆಳಕಿಗೆ ಬರುತ್ತಿಲ್ಲ ಇಲ್ಲಿ ಏನಿದ್ರೂ ಸಹ ಕೇವಲ ಒಬ್ಬ ಸಾಧಾರಣ ಕೈದಿ ಅಂತ ಟ್ರೀಟ್ ಮಾಡುತ್ತಿದ್ದಾರೆ ಎಲ್ಲೋ ಒಂದು ಕಡೆ ನಿನ್ನೆ ತಪ್ಪದೇ ಈ ಒಂದು ದರ್ಶನ್ ಗೆ ಬೇಲ್ ಆಗುತ್ತೆ ಅನ್ನತಕ್ಕಂತ ಆ ಒಂದು ವಿಚಾರವು ಬಳ್ಳಾರಿ ತುಂಬಾ ಗಡಿ ಜಿಲ್ಲೆಯಲ್ಲ ಸಂಪೂರ್ಣವಾಗಿ ಧೂಳೆಬ್ಬಿಸಿತ್ತು ಆದರೆ ಯಾವಾಗ ಬೇಲ್ ಆಗಲಿಲ್ಲವೋ ಆಗ ಈ ಒಂದು ದರ್ಶನ್ ಅವರ ಆಪ್ತ ವಲಯದಲ್ಲಿ ಪ್ಲಾನ್ ಬಿ ಅನ್ನು ರೆಡಿ ಮಾಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಅದರ ಪ್ರಕಾರವಾಗಿ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ ಆದಂತ ಸಂದರ್ಭ ಇಂದಿನ ವರೆಗೆ ದಿನಕ್ಕೊಂದು ರಗಳೆ ತೆಗೆಯುತ್ತಾ ದಿನಕ್ಕೊಂದು ಬೇಡಿಕೆ ಇಡುತ್ತಾ ಹೊರಟಂತಹ ಈ ಒಂದು ದಾಸನಿಗೆ ಈ ಒಂದು ಸರ್ಜಿಕಲ್ ಚೇರ್ ಮಾತ್ರ ಕೊಡಲಾಗಿತ್ತು ಈ ಒಂದು ಆರೋಗ್ಯದ ವಿಚಾರದಿಂದಲ್ಲ ಅದು ಬಿಟ್ಟರೆ ಉಳಿದಂತೆ ತನ್ನ ಯಾವುದೇ ಬೇಡಿಕೆಗಳಿಗೆ ಸೊಪ್ಪು ಹಾಕದಂತಹ ಜೈಲಾಧಿಕಾರಿಗಳಿಗೆ ಮತ್ತೊಂದು ಬೇಡಿಕೆಯನ್ನು ಈ ಒಂದು ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರು ನೀಡ್ತಾರೆ ಅದರ ಪ್ರಕಾರವಾಗಿ ಮೆಡಿಕಲ್ ಬೆಡ್ ಬೇಕು ಸ್ಪೈನೋ ಕಾರ್ಡ್ ಸಮಸ್ಯೆಯಿಂದ ಬೆನ್ನುಹುರುಳಿಂದ L4 ಮತ್ತು L7 ನಲ್ಲಿ ಸಮಸ್ಯೆ ಇರುವುದರಿಂದ ನನಗೆ ಮಲಗಲಿಕ್ಕೆ ಆಗುವುದಿಲ್ಲ ಈ ಕಾರಣದಿಂದಾಗಿ ನನಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನರರೋಗ ತಜ್ಞರಾದಂತಹ ವಿಶ್ವನಾಥ್ ಅವರು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಗಳಿಗೆ ಆದೇಶ ನೀಡಿದ್ದಾರೆ ಅದರ ಪ್ರಕಾರವಾಗಿ ವರದಿ ಬಂದ ನಂತರ ಈ ಒಂದು ಕೊಡುವ ವ್ಯವಸ್ಥೆಯನ್ನು ಮಾಡುವುದಾಗಿ ಸಹ ಜೈಲಾಧಿಕಾರಿ ಆರ್ನಕ ಅವರು ತಿಳಿಸಿದ್ದಾರೆ ಇದರ ನಡುವೆ ಬಳ್ಳಾರಿ ಜೈಲಿನಿಂದ ಬೇರೆ ಕಡೆಗೆ ಶಿಫ್ಟ್ ಆದ ಸಾಪೆ ಅನ್ನತಕ್ಕಂತಹ ಮಾತನ್ನು ಸಹ ಅವರ ಕಡೆಯಿಂದ ಕೇಳಿ ಬರ್ತಾ ಇದೆ ಮಾಹಿತಿಗಾಗಿ